तद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः दृष्टभ्राम्यदमन्दमन्दरगिरेग्रवाग्रपूजनैः निद्रालोः कमठाकृतेः भगवतः श्वासानि नः पान्तु वः यत्संस्कार कलानुवर्तनवशात् वेगानिलेनम्भसाम् यातायात मतन्द्रितम् जलनिधेः नद्यापि विश्राम्यति सान्द्रानन्द पुरन्दरादिदिवषद्वृन्दैः अमन्दादरात् आनम्रैः मुकुटेन्द्र नीलमणिभिः सन्दरेषि तिन्दिन्दिरम् स्वच्छन्दम् मकरन्दबिन्दुविलसन् मन्दाकिनी मेदुरम् श्रीगोविन्द पदारविन्द मशुभ स्कन्दाय वन्दामहे श्रीमत रमाभिरामामितपदमहिमा प्रौढ पथोरुहालिः
கிருஷ்ணானிஷ்டாமிதக்ஷ்மா பரிவிருடபட்டலே பாதனைக பிரவீணஹ. வாயுதேவர மூன்று விதமாக அவதாரங்களும் ஹனுமா பீமா மத்வ ಈ ಮೂರು ಅವತಾರಗಳ ವಿಶಿಷ್ಟವಾದ ವಿಲಕ್ಷಣವಾದ ಲೋಕೋದ್ಧಾರಕವಾದ ಲೋಕೋತ್ತಾರಕವಾಗಿರತಕ್ಕಂಥ ಅಸಾಧಾರಣ ಮಹಾಮಹಿಮೆಯನ್ನ ರಾಘವೇಂದ್ರ ಸ್ವಾಮಿಗಳವರ ಮಂತ್ರಾಲಯದಲ್ಲಿಯೇ ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಪಕ್ಕದಲ್ಲಿಯೇ ಒಂದು ದೊಡ್ಡ ಅದೇ ಒಲವು ಚಲುವು ನಿಲುವುಗಳಿಂದ ಒಪ್ಪುವ ಒಂದು ಶಿಲಾ ವೃಂದಾವನ ಇದೆ. ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ಅಂತ ಹೆಸರವರು. ಅವರು ಗುರುಗಣಸ್ತವನದೊಳಗೆ ವಾಯುದೇವರ ಮೂರು ಅವತಾರಗಳ ಮಹಾಮಹಿಮೆಯನ್ನೆಲ್ಲ ನೂರು ಶ್ಲೋಕ ಅಲ್ಲ ನೂರು ಗ್ರಂಥಗಳಲ್ಲಿಯೂ ಕೂಡ ಹೇಳಲಿಕ್ಕೆ ಅಶಕ್ಯವಾದಂತಹ ವಾಯುದೇವರ ಮಹಿಮೆಯನ್ನ ಒಂದು ಒಂದೇ ಒಂದಾದಂತಹ ಭಾವಬಂಧುರವಾದ ಅರ್ಥ ಸುಂದರವಾಗಿರತಕ್ಕಂತಹ ಒಂದು ಶ್ಲೋಕದಲ್ಲಿ ಬಹಳ ಚಮತ್ಕಾರಿಕವಾದಂತಹ ರೀತಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಶ್ರೀಮತ ರಾಮಾಧಿರಾಮ ಪದ ಮಹಿಮಾ ಪ್ರೌಢ ಪಾಠೋಹಾಲಿ ಅದನ್ನೇ ಅವತಾರದೊಳಗೆ. ಎರಡನೇ ಅವತಾರದೊಳಗೆ ಕೃಷ್ಣ ಅನಿಷ್ಟ ಅಮಿತಕ್ಷ್ಮ ಪರಿವೃಢ ಪಟಲಿ ಪಾಠ ಅನೇಕ ಪ್ರವೀಣ. ಮೂರನೇ ಅವತಾರ ವಿರಾಸೋಪದೇಶ ಅಧಿಕ ಸಮಧಿಗತ ಅನಂತ ವೇದಾಂತ ಭಾವ ಭೂಯಾತ್ ಕೀಶ ಹನುಮಂತ ದೇವರು, ಅವನೀಶ ಹಿಂಸೆ ದೇವರು, ಯತೀಶ ಮಧ್ವಾಚಾರ್ಯ, ಭೂಯಾತ ಕೀಶಾವನೀಶ ವ್ರತಿತನುರ ನಿರಹ ಶ್ರೇಯಸೆ ಭೂಯಸೇನ ಉದ್ವೇದವ್ಯಾಸ ತಂತ್ರ. ವೇದವ್ಯಾಸ ದೇವರ ಸಾಹಿತ್ಯ ಅಂದ್ರೆ ವ್ಯಾಸೋಚ್ಚಿಷ್ಟವಿದ ಜಗತ್ತ ಅದ್ಭುತವಾದಂತಹ ಸಾಹಿತ್ಯ ವ್ಯಾಸ ಸಾಹಿತ್ಯ, ಅದೊಂದು ಸಮುದ್ರ ಇದ್ದಂಗೆ. ಉದ್ವೇಲ ವ್ಯಾಸ ತಂತ್ರ ವ್ಯವಹಿತ ನಿಖಿಲಾಭಿಜ್ಞ ಪ್ರಾಜ್ಞ ಅಭಿಜ್ಞೆ ಅನವದ್ಯ ವಿದ್ಯಾನವದ್ಯ ಹೃದಯಾನವದ್ಯ ಅನಂತ ವೇದಾಂತ ತ್ರಯಂತ ಭಾವ ಪ್ರಕಟನ ಘಟನಾ ಸರ್ವತಂತ್ರ ಸ್ವತಂತ್ರೆ. ಮಧ್ವಾಚಾರ್ಯ ಮಹಿಮಾ ಹೇಳಿದ್ದಾರೆ ಇದರಲ್ಲಿ. ಸಂವರಣೇ ಮಂತ್ರವರ್ಣೈ ಏನು ವೈಶಿಷ್ಟ್ಯ ಮಧ್ವಾಚಾರ್ಯರದು? ಎಲ್ಲ ಆಚಾರ್ಯ ಇದ್ದಾರಲ್ಲ, ರಾಮಾನುಜಾಚಾರ್ಯ ಇದ್ದಾರೆ, ಶಂಕರಾಚಾರ್ಯ ಇದ್ದಾರೆ, ನಿಂಬಾರಕಾಚಾರ್ಯ ಇದ್ದಾರೆ, ಚೈತನ್ಯ ಇದ್ದಾರೆ, ವಲ್ಲಭಾಚಾರ್ಯರಿದ್ದಾರೆ, ಇಷ್ಟೆಲ್ಲ ಆಚಾರ್ಯರಲಿಕ್ಕೆ ಮಧ್ವಾಚಾರ್ಯದ ಏನು ವೈಶಿಷ್ಟ್ಯ ಅದನ್ನು ಹೇಳಿದ್ದಾರೆ ಇದರಲ್ಲಿ. ಉದ್ವೇಲ ಸ್ವತಂತ್ರ ವ್ಯವಸಿತ ನಿಖಿಲಾಧ್ಯಾನ ಅನಂತ ತ್ರಯಂತ ವೇದಾಂತ ಭಾವ ಪ್ರಕಟನ ಘಟನ ಸರ್ವತಂತ್ರ ಸ್ವತಂತ್ರ. ಇದು ಯಾರಿಗೂ ಸಾಧ್ಯಲ್ಲ. ಇಷ್ಟೇ ಅಲ್ಲ, ಸಂವರಣೇ ಮಂತ್ರವರ್ಣೈ ಅನಿತರ ಸುಲಭ. ಇನ್ನೊಬ್ಬ ಯಾವ ದೇವತೆಗಳು ಯಾವ ಕಾಶಿ ಕೂಚಿ ಆಚಾರಪ್ಪಗಳು ಯಾರಿಗೂ ಇಲ್ಲಿ ಸಿಕ್ಕಿಲ್ಲಿದ್ರು. ಯಾರು ವೇದ ಪ್ರತಿಪಾದ್ಯತ್ವ ಬಳಿತ್ಥ ಸದ್ವಟೇ ಧಾಯ ದರ್ಶಿತಂ ಮಧ್ವ ಉತ್ಸಾಹ ಗುಹಾಸಂತಂ ಮಾತರಿಶ್ವಾಮಸಾಯತಿ ಇದೆಲ್ಲ ವೇದವಾದದ್ದು. ಅಂಬತ್ರೆ ಬಹುಮಾನ ಮಂಡಲ ಸಮಗ್ರವಾಗಿ ಆದು ವೇದವ್ಯಾಸ ಮಧ್ವಾಚಾರ್ಯರ ಮಹಾಮಹಿಮೆಯನ್ನು ವಾಯುದೇವರ ಮಹಾಮಹಿಮೆಯನ್ನು ಹೇಳ್ತಾ ಇದೆ. ಆದ್ದರಿಂದ ಅದಕ್ಕೆ ಹೇಳ್ತಾ ಇದ್ದಾರೆ, ಸಂವರಣೇ ಮಂತ್ರವರ್ಣೈ ಅನಿತರ ಸುಲಭೈ ಪವನೈ ಪವಮಾನೆ ರೂಪೇ ದೂತೈಕ ದೀಪೇ ಪ್ರವಿಶದು ಹೃದಯ ಮಾಮಕಂ ಮಧ್ವನಾಮನೆ ಪ್ರತ್ಯಗ್ರೋಧರ್ಕ ತರ್ಕ ಅಥಾಪಿ ಪ್ರತಿಪದ ಮಧುರ. ಈ ಕಾಂಬಿನೇಷನ್ ಪ್ರಪಂಚದ ಎಲ್ಲೂ ಸಿಡಿಯೋದಿಲ್ಲ. ಪ್ರತ್ಯಗ್ರೋಧರ್ಕ ತರ್ಕ ತರ್ಕ ಲಾಜಿಕ್ಕು ವಿಚಾರ ಮಂಥನ ಚಿಂತನ ಗ್ರಂಥನ ತುಂಬಿ ತುಳುತ್ತಾರು. ಇಷ್ಟು ಒಳ್ಳೆ ವೃಕ್ಷವಾದಂತಹ ತಾರ್ಕಿಕ ವಿಷಯದಿಂದ ಜಟಿಲವಾಗಿದ್ರೂ ಕೂಡ ಪ್ರತಿಪದ ಮಧುರ ಸಾಹಿತ್ಯದ ಸೊಬಗು ನೋಡಬೇಕಾದ್ರೆ ಟೀಕಾರಾಯರ ಗ್ರಂಥದಲ್ಲಿ ಮಾತ್ರ ನೋಡಬೇಕು. ಶಾಸ್ತ್ರೀಯ ವಿಷಯವನ್ನ ಸಾಹಿತ್ಯದ ಸೊಬಗಿನ ಮೆರಗಿನ ಸೊಗಸಿನ ವಾಣಿಯಲ್ಲಿ ಹೇಳವರು ಅಂದ್ರೆ ಪ್ರಪಂಚದೊಳಗೆ ಒಂದು ಹಿಂದಿನ ಕಾಲಕ್ಕೆ ಪತಂಜಲಿ ಅಂತಿದ್ರು. ಅವ ಪತಂಜಲಿ ಒಬ್ಬ ಮಾತ್ರ ವ್ಯಾಕರಣ ಶಾಸ್ತ್ರದ ಗ್ರಂಥಗಳನ್ನೆಲ್ಲ ಕಾವ್ಯಮಯವಾದ ಮಧುರ ಶೈಲಿಯ ಒಳಗೆ ಮಾತಿನ ಮೋಡಿ ಒಳಗೆ ಅವ ಬರಿತಾ ಇದ್ದ ಹೇಳ್ತಾ ಇದ್ದ. ಟೀಕಾರಾಯರು ಬಂದ ಮೇಲೆ ಆ ಪತಂಜಲಿ ಏನಿದ್ದಾನೆ ಅವನ ಅದ್ಭುತವಾದಂತಹ ಏನು ಕೀರ್ತಿತ್ತು. ಸುಧಾ ಗ್ರಂಥ ರಚನಾ ಆದ ಮೇಲೆ
ಪತಂಜಲಿ ತನ್ನ ಕೀರ್ತಿಗೆ ತಿಲಾಂಜಲಿ ಕೊಟ್ಟನು. ಅಂದ್ರೆ ಶ್ರೀಕಾರಾಯರ ಮುಂದ ಒಂದು ಏನು ಮುಂದೆ ಶೈಲಿ ಸಪ್ಪೆ ಶಿಪ್ಪೆ, ಆದ್ದರಿಂದ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರತ್ಯಗ್ರಹೋ ದರ್ಕ ತರ್ಕ ಆದರ ಸಹಿತ ಅಥಾಪಿ ಪ್ರತಿಪದ ಮಧುರ ಆಮೋದ ಸಮೋದ ಗರ್ಭ ಪ್ರೌಢ ಪ್ರಬಲ್ಭ ಪ್ರಗಲ್ಭ ಪ್ರಬುದ್ಧ ಅನೇಕ ಪ್ರಬಂಧ ಪ್ರಕಟನ ಘಟನ ಸರ್ವತಂತ್ರ ಸ್ವತಂತ್ರೆ. ಅರ್ಥ ಹೇಳುವುದಿಲ್ಲ ನಮ್ಮ ಮಂಗಳಾಚರ ಶ್ಲೋಕ ಅರ್ಥ ಆಗ್ಕೋತೀರಿ ಮುಂದೆ ವಿಷಯ ಯಾವಾಗ ಹೇಳಬಹುದು. ಆದ್ದರಿಂದ ನೀವು ತಿಳ್ಕೊಳ್ತೀರಿ ಶಾಣ್ಯಾರಿ ತೀರಿ ಎಷ್ಟು ಮಂದಿ ಪಂಡಿತರು ಭಾಷಣ ಕೇಳ್ತಾ ಇದ್ರು. ಬಾಗಲಕೋಟೆ ಅಂದ್ರೆ ಪಾಂಡತ್ಯದ ತವರು ಮನೆ ಇದು, ತವರು ಊರು. 70 ರೋಣಿ 60 ರೋಣಿ ಅಂದ್ರೆ ಏನ್ರಿ ಅವು? 60 ರೋಣಿ ಅಂದ್ರೆ 60 ಮಂದಿ ಪಂಡಿತರು ಪಾಠ ಪ್ರವಚನ ವ್ಯಾಸತ್ರಯ ವೇದತ್ರಯ ಪ್ರಸ್ಥಾನತ್ರಯ ಮೂರು ಪಾಠ ಹೇಳತಕ್ಕಂತಹ ಪಂಡಿತರು 60-60 ಮಂದಿ ಇದ್ರು ಅಲ್ಲಿ. ಅದ್ಭುತವಾಗಿರತಕ್ಕಂಥ ಬಾಗಲಕೋಟೆ ಅಂದ್ರೆ ಇಲ್ಲೇ ಸ್ವಾಮರಾಚಾರು ಅಂತಿದ್ರು, ಕೆರೂರು ಸ್ವಾಮರಾಚಾರು ಅಂತ ತಿಳಿದುಕೊಂಡು ಶತಕೋಟಿ ಅಂತ ಒಬ್ಬ ಗ್ರಂಥ ಬರೆದ, ಅದನ್ನು ಖಂಡನ ಮಾಡಿ ಅದರ ಮೇಲೆ ಬಾಗಲಕೋಟೆ ಏರಿಸಿದ್ರಂತವ್ರು. ಶತಕೋಟಿ ಮೇಲೆ ಒಂದು ಬಾಗಲಕೋಟೆ ಅಂದ್ರೆ ಈ ಬಾಗಲಕೋಟೆ ಜನ ಅಂದ್ರೆ ಎಷ್ಟು ಅತ್ಯುತ್ತಮವಾದ ಪ್ರಕಲ್ಪ ಪ್ರಕಾಂಡ ಪಂಡಿತರು. ಇತ್ತೀಚೆಗೆ ನಮ್ಮ ಗುರುಗಳು ದಕ್ಷಿಣದ ದ್ರೋಣಾಚಾರ್ಯ ಪ್ರಸಿದ್ಧ ಅಡಿಗೆ ವೇದವ್ಯಾಸಾಚಾರ್ಯರು, ಅವರಲ್ಲಿ 50 ಜನ ಬಹಳ ಪ್ರಬಲ ಪಂಡಿತರು ತಯಾರು ಮಾಡಿದ್ದಾರೆ. ದೇಶ ತುಂಬಾ ಜ್ಞಾನದ ನಂದಾದೀಪ ಹರಡ್ತಾ ಇದ್ದಾರೆ. ಅಡಿಗೆ ವೆಂಕಣ್ಣಾಚಾರ್ಯರು, ಅಡಿಗೆ ಕೃಷ್ಣಾಚಾರ್ಯರು, ನಾಗಸಂಪಿ ಕೃಷ್ಣಾಚಾರ್ಯರು, 8 ಜನ ಪಂಡಿತರು ಇಲ್ಲಿದ್ದರು. ಆದ್ದರಿಂದ ಈ ಬಾಗಲಕೋಟೆ ಅದರಂತೆ ಹೇಳ್ತಾ ಇದ್ದಾರೆ. ಪ್ರತ್ಯಗ್ರಹ ದರ್ಕ ತರ್ಕ ಇವರಾಗು ಎರಡೂ ಇದ್ದರು. ನಮ್ಮ ಮುರಳಿ ರಾಘವೇಂದ್ರಾಚಾರ್ಯರು 100 ಮಂದಿಗೆ ವೇದ ಯಾಜ್ಞಿಕ ಎಲ್ಲ ಕಲಿಸಿದರು. ವೇದದೊಳಗೆ ಶಾಸ್ತ್ರದೊಳಗೆ ಸಾಹಿತ್ಯದೊಳಗೆ ಕೈ ಹಿಡಿಯವರು ಇದ್ದೀನಿ ಈ ಊರೊಳಗೆ. ಆದ್ದರಿಂದ ಪ್ರತ್ಯಗ್ರೋ ದರ್ಕ ದರ್ಕ ಪ್ರತಿಪದ ಮಧುರ ಮೋದ ಸಮೋದ ಗರ್ಭ ಪ್ರೌಢಾನೇಕ ಪ್ರಬಂಧ ಪ್ರಕಟನ ಸರ್ವತಂತ್ರ ಸ್ವತಂತ್ರೆ ಮಿಥ್ಯಾ ವಾದಾಪವಾದ ಪ್ರಗುಭಿತ ವಿಮತ ಧ್ವಾಂತ ಸಂತಾನ ಭಾನು ಜೀಯಾತ್ ಅನ್ಯೈಹಿ ಅಜೇಯ ತ್ರಿಭುವನ ವಿದಿತಾಶ್ಚರ್ಯ ಚರ್ಯೋಜಯರ್ಯ ಧೀರ ಶ್ರೀ ರಾಘವೇಂದ್ರ ತ್ವದತುಲ ರಸನ ರಂಗದತ್ತ ಸ್ವಯಂಭೂ ಯೋಷಾಥ ಮಿಲ್ಲ ಭಾರ ಶ್ಲತ ಕುಸುಮ ತಟೀ ತ್ವದ್ಗಿರ ಸಂಗಿರಾಮ. ಸರಸ್ವತಿ ದೇವಿಗೆ ಒಮ್ಮೆ ಡಾನ್ಸ್ ಮಾಡಬೇಕು ಅಂತ ಇಚ್ಛೆ ಹುಡ್ತದೆ, ನರ್ತನ ಮಾಡಬೇಕು ಅಂತ. ಡಾನ್ಸ್ ಮಾಡಬೇಕು ಅಂದ್ರೆ ನಮ್ಮನ್ನ ನಿಮ್ಮನ್ನ ವ್ಯಂಜನ ಮಾಡಲಿಕ್ಕೆ ಟಿಕೆಟ್ ಕೊಟ್ಟಿನ ಪ್ರೋಗ್ರಾಮ್ ಕೊಡ್ತಿದ್ದಾನೆ ಈ ಪಾಪ. ಅವಳು ಡಾನ್ಸ್ ಪ್ರೋಗ್ರಾಮ್ ಅಂದ್ರೆ ಭಗವಂತನನ್ನು ಕುರಿತು ಬ್ರಹ್ಮದೇವರ ಪರಮಾತ್ಮನ ಪೂಜಾ ಮಾಡ್ತಾ ಇದ್ರು, ಅಷ್ಟಾವಧಾನ ಸೇವಾ ಮಾಡ್ತಾ ಇದ್ರು. ಋಗ್ವೇದ ಸೇವಾ ಪ್ರಿಯ, ಋಗ್ವೇದ ಸೇವಾ ಅವಧಾರ್ಯ, ಯಜುರ್ವೇದ ಸೇವಾ ಎಲ್ಲ ಆದ ಮೇಲೆ ಸಂಗೀತ ಸೇವಾ ಪ್ರಿಯ, ಸಂಗೀತ ಸೇವಾ. ನಮ್ಮ ದೇವರು ಅರಸಿಕಲ್ರಿ ಭಗವಂತನಿಗೆ, ಬರೇ ವೇದದ ಸೇವಾ ಮಾಡಿ ಕಪ್ಪು ಕೂತು ನಮ್ಮ ದೇವರು ಕೇಳುವುದಿಲ್ಲ. ಸಂಗೀತ ಸೇವಾ ಪ್ರಿಯ, ಸಂಗೀತ ಸೇವಾ ಅವಧಾರಯ. ಅವು 5-5 ಮಿನಿಟ್ ಆದ್ರೆ ಗಂಟೆಗಟ್ಟಲೆ ಸಂಗೀತ ಬೇಕಾಗ್ತದೆ. ನಮ್ಮ ಭಗವಂತ ಗಾನ ಲೋಲಾಮ, ನಮ್ಮ ಮಹಾನುಭಾವರಾಗಿರ್ತಕ್ಕಂಥವರು ಸಂಗೀತ ಭಂಗಿಯಿಂದ ನಮ್ಮ ರಂಗನಾಥನನ್ನು ಹೊಗಳೆ ಹಾಡಿ ಅವನನ್ನು ಕುಣಿಸಿ ತಣಿಸಿ ಮಹಾಭಾಗವನ್ನು ಪ್ರಸನ್ನಗೊಳಿಸಿದ್ದಾರೆ. ಹಾಡಿ ಪಾಡಿಕೊಂಡಾಡು ಅವರ ಮುಂದೆ ಆಡುತ್ತಲಿಪ್ಪನು ನಾಡೊಳಗಿದ್ದರು. ದಾಸರಾಯರು ಹೇಳ್ತಾ ಇದ್ದಾರೆ, ಎಲ್ಲಿ ನಮ್ಮ ದೇವರು ಕುಣಿತಾರೆ? ಮದ್ಭಕ್ತ ಯತ್ರ ಗಾಯಂತಿ ತತ್ರ ವಚ್ಚಾಮಿ ನಾರದ ನಹಂ ವಸಾಮಿ ವೈಕುಂಠೇ. ಎಲ್ಲಿ ವೈಕುಂಠದಾಗಿಲ್ಲ, ಶ್ವೇತದ್ವೀಪದಾಗಿಲ್ಲ, ಅನಂತದಾಸನಾಗಿಲ್ಲ, ಹಂಗಾರೆ ಎಲ್ಲಿರ್ತೀನಿ ನಾನು? ಮದ್ಭಕ್ತ ಯತ್ರ ಗಾಯಂತಿ, ನನ್ನ ಭಕ್ತರು ಎಲ್ಲಿ ಗಾನ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಅಲ್ಲಿ ನಾನಿರ್ತೀನಿ ಅಂತಾನೆ ಪರಮಾತ್ಮ. ನನ್ನ ಭಕ್ತರು ಎಲ್ಲಿ ತೂಕುಡಿಸ್ತಾರೆ ನಿದ್ದೆ ಮಾಡ್ತಾರೆ ಆಲುಗಳು ನಮ್ಮ ದೇವರು. ಮದ್ಭಕ್ತ ಯತ್ರ ಗಾಯಂತಿ ಅಲ್ಲೇ ನಾನಿರ್ತೀನಿ, ತತ್ರೈವ ನಿವಸಾಮ್ಯಹಂ ಅಂತ ಹೇಳಿದಂಗೆ ಸರಸ್ವತಿ ದೇವಿ ಭಗವಂತನನ್ನು ಕುರಿತು ಆವಾಗ ಬ್ರಹ್ಮದೇವರು ಸಂಗೀತೇವ ಪ್ರಿಯ ಸಂಗೀತೇವ ಅಮ್ಮವಧಾರಯ ಹಾಡಿದ್ಲು. ಪಾಪ ವಿಪಂಚ ಕಯಂತಿ ಹಂಗ ವಿವಿಧ ಪದಾನಂ ಭಗವತಃ
ತ್ವಯಾರಬ್ಧರೇವತ್ತುಂ ಸ್ಖಲಿತ ವಜಸಾ ಸಾಧು ವಚನೆ. ಏನಾತು? ತ್ವದೀಯೈರ್ ಮಾಧುರ್ಯೈರಭಿರಭಿದ ತಂತ್ರಿ ಕಲರವ ನಿಜಾಂ ವೀಣಾಂ ವಾಣೇನು ಜುಲಯತಿ ಚೋಲೇ ನನಗೃತಂ ಅಂತ ಹೇಳಿದಂಗ ಸಂಗೀತ ಸೇವಾ ಪ್ರಿಯ ಅಂತ ಸರಸ್ವತಿ ಸಂಗೀತ ಸೇವಾ ಮಾಡಿದ್ರು. ಅಲ್ಲಿಂದ ಬ್ರಹ್ಮದೇವರು ಏನ್ ಹೇಳ್ಬೇಕ್ರಿ? ನರ್ತನ ಸೇವಾ ಪ್ರಿಯ, ನರ್ತನ ಸೇವಾ ಪ್ರಿಯ. ಇದನ್ನು ಹೇಳೋವಾಗೇನು, ಏನಿದ್ದ ಹೇಳವ್ರೆ ಅವ್ ನರ್ತನ ಸೇವಾ ಪ್ರಿಯ, ನರ್ತನ ಸೇವಾ ಮೋಮಧಾರಯ. ಕುಣಿಬೇಕಾಯ್ತು ಸರಸ್ವತಿ ಭಗವಂತನ ಮುಂದೆ ನರ್ತನ ಸೇವೆಯನ್ನು ಆ ತಾಯಿ ಸಮರ್ಪಣೆ ಮಾಡಬೇಕಾಯ್ತು. ಎಲ್ಲಿ ಮಾಡಬೇಕ್ರಿ? ನರ್ತನ ಮಾಡಬೇಕಾದ್ರೆ ಒಂದು ಸ್ಟೇಜ್ ಬೇಕು, ಒಂದು ರಂಗಸ್ಥಳ ಬೇಕು. ಎಲ್ಲರೇ ಬಾಗಲಕೋಟೆ, ಬೆಂಗಳೂರು, ಹುಬ್ಬಳ್ಳಿ ಅಲ್ಲಿ ಥಿಯೇಟರ್ನಾಗ ಬಂದು ಕುಣಿತಾ ಏನಾಕಿ ತಾಯಿ. ಆಕೆ ಕುಣಿಬೇಕಾದ್ರೆ ತನಗೊಂದು ರಂಗಸ್ಥಳ ಸ್ಟೇಜ್ ಬೇಕು, ಅದನ್ನು ಹುಡುಕಾಡಿದ್ದಂತೆ. ನನಗೆ ಯೋಗ್ಯವಾದಂತಹ ರಂಗಸ್ಥಳ ಯಾವುದು ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಳ ನಾಲಿಗೆ ಏನದ ಅದನ್ನು ರಂಗಸ್ಥಳ ಮಾಡ್ಕೊಂಡು ಬಹಳ ಚಲೋ ಅದು ನರ್ತನಕ್ಕೆ. ಅಂದ್ರೆ ಅದರ ತಾತ್ಪರ್ಯ ಏನು? ರಾಯರ ನಾಲಿಗೆ ತುದಿ ಮೇಲೆ ಸರಸ್ವತಿ ಕುಣಿತಾಳ, ತಾಂಡವಾಡ್ತಾ ಅನ್ನೋದನ್ನ ಎಷ್ಟು ಸುಂದರವಾದ ಕಲ್ಪನಾದಿಂದ ಸರಸ್ವತಿ ದೇವಿ ರಾಘವೇಂದ್ರ ಸ್ವಾಮಿಗಳ ನಾಲಿಗೆ ಮೇಲೆ ನರ್ತನ ಮಾಡತೊಡಗಿದ್ದು. ನರ್ತನ ಮಾಡುವಾಗ ಕುಣಿಯುವಾಗ ಮೈ ಕೈ ಹೊರಳಾಡಿಸ್ಬೇಕಾಗ್ತದೆ. ಕೂತಲ್ಲಿ ಹಿಂಗೆ ಗಪ್ಪನೆ ಕೂತ್ಕೊಂಡ್ಬಿಟ್ಟು ನರ್ತನ ಅಂತಾರೆ ಅದಕ್ಕೆ. ಆದ್ರಿಂದ ಮೈ ಕೈ ಹೊರಳಾಡ್ತಾ ಇದ್ದು ಹೊರಳೋ ಕಾಲದಾಗ ಅವಳ ಹೆರಳಿನೊಳಗೆ ಅರಳ ಮಲ್ಲಿಗೆಯ ಹೂಗಳನ್ನು ಹಾಕೊಂಡಿದ್ದು. ಆ ನರ್ತನ ಮಾಡುವ ರಭಸಕ್ಕ ಹೆರಳಿರುವಾಗ ಹಾಕೊಂಡ ಅರಳ ಮಲ್ಲಿಗೆ ಹೂವೇನೋ ಆ ಉರುಳು ತೆಳಗಿ ಬಿದ್ದು, ಆ ಉರುಳು ತೆಳಗಿ ಬಿದ್ದಂತ ಅರಳ ಮಲ್ಲಿಗೆ ಮಂದಾರ ಪುಷ್ಪಗಳೇ ಪರಿಮಳ ಪರಿಮಳ ಅಂತ ಹೇಳಿದಂತ ಗ್ರಂಥ ಆಯಿತು ಅಂತ ಬರೀತಾ ಇದ್ದಾರೆ ಮಹಾರಾಜ. ಎಷ್ಟು ಸೊಗಸಾದ ಸುಂದರವಾದ ಕೆಲಸ. ಸರಸ್ವತಿ ದೇವಿ ನಾಲಿಗೆ, ರಾಯರ ನಾಲಿಗೆ ಮೇಲೆ ಕುಣಿಯೋ ಕಾಲಕ್ಕೆ ಆ ಸರಸ್ವತಿಯ ಹೆರಳೊಳಗಿನ ಉರುಳಿದ ಅರಳ ಮಲ್ಲಿಗೆಯ ಮಂದಾರದ ಕುಸುಮಗಳೇ ಅವೇ ಸುಗಂಧವಾದಂತಹ ಪರಿಮಳ. ನ್ಯಾಯಸುಧಾ ಪರಿಮಳಾಚಾರ್ಯ ಗೋವಿಂದ ಗೋವಿಂದ ಅಂತೇವು ನಾವು. ಯಾಕೆ ಪರಿಮಳನು ಗೋವಿಂದ ಹೋಗಿದ್ದು ನುಂಗ್ ಹಾಕ್ಬಿಟ್ಟೆವು ನಾವು. ಸುಧಾನು ಗೋವಿಂದ, ಪರಿಮಳನು ಗೋವಿಂದ, ಅರ್ಥನು ಗೋವಿಂದ. ಅದಕ್ಕೆ ನಾವು ಪರಿಮಳಾಚಾರ್ಯ ಗೋವಿಂದ ಗೋವಿಂದ ಇಷ್ಟೇ ನಿಂತ್ಕೊಂಡು. ಆದ್ರೆ ರಾಯರು ದೇಶಾಧಮ್ಯ ತೀರ ಶ್ರೀ ರಾಘವೇಂದ್ರ ತ್ವದ ತುಲ ರಸನಾರಂಗ ಕನ್ನಡ ಅರ್ಥ ಆಗ್ತದೆ. ತೀರ ಶ್ರೀ ರಾಘವೇಂದ್ರ ಇಲ್ಲ ರಾಘವೇಂದ್ರ ಸ್ವಾಮಿಗಳೇ ತ್ವದ ತುಲ ರಸನಾ ನಾಲಿಗೆ ರಸನಾರಂಗ ಅದೇ ಒಂದು ಸ್ಟೇಜ್ ರಂಗ ರಂಗಸ್ಥಳ ಅಲ್ಲಿ ನೃತ್ಯತೆ ಕುಣಿಯತಕ್ಕಂಥ ಸ್ವಯಂಭೂಯೋಷ ಸರಸ್ವತಿ ಅವಳ ಧಮ್ಮಿಲ್ಲ ಕೂದ್ಲ ಹೆರಳು ಕುರುಳು ಕೂದಲ ಕೇಶಪಾಶ ಧಮ್ಮಿಲ್ಲ ಶಿಲಥ ಕುಸುಮ ಹೂವಿನ ತತೀಹಿ ತ್ವದ್ಗಿರ ಸಂಗೀರಾಮ ಯಾಭಿ ಸಂಮಿಶ್ರಿತಾಭಿ ನಿರವಧಿ ವಸುಧಾ ವಿಶ್ರುತ ಸಾಧುಧಾಪಿ ಕ್ಷೋಣಿ ಗಿರ್ವಾಣ ಗಮ್ಯಂ ಪರಿಮಳ ಮಧುಲಂ ಸಾಂಪ್ರತಂ ಸಂಪ್ರಪೇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ರಾಘವೇಂದ್ರ ಸ್ವಾಮಿಗಳು ಪೂಜ್ಯಾಯ ಆಗ್ಯ. ಅವರು ಪೂಜ್ಯಾಯ ಯಾಕೆ, ನಾವು ನೀವು ತ್ಯಾಜ್ಯಾಯ ಯಾಕೆ, ನಾವು ತ್ಯಾಜ್ಯಾಯ ಯಾಕೆ ಅವರು ಪೂಜ್ಯಾಯ ಯಾಕೆ, ಇಷ್ಟು ವಿಚಾರ ಮಾಡಬೇಕು ನಾವು. ರಾಘವೇಂದ್ರ ಸ್ವಾಮಿಗಳು ಪೂಜ್ಯಾಯ ಪೂಜ್ಯರಾಗಿದ್ದಾರೆ. ಯಾಕೆ ಪೂಜ್ಯರಾಗಿದ್ದಾರೆ? ಸತ್ಯ ಧರ್ಮ ಎರಡರೊಳಗ ರತಾಯಚೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾರತಾಯಚೆ ಅಂತಿಳ್ಕೊಂಡೆ. ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯ ಧರ್ಮ ಇವೆರಡು ಮುಖ್ಯರಿ ನಮ್ಮಲ್ಲಿ. ಗುರುಗಳು 12 ವರ್ಷ ಓದಿ ಪಂಡಿತ ಆಗಿ ಪ್ರಾಜ್ಞ ಶಿಖಾಮಣಿ ಆಗಿ ಅವ ತನ್ನ ಸುಧಾಮಂಗಳ ಮಾಡಿಕೊಂಡು ಹೊರಟ ನಿಂತಾಗ ಗುರುಗಳು 10 ಕರೆದು ಹೇಳ್ತಿದ್ರಂತ, ತಮ್ಮ ಇಡೀ ದಿವಸ ಓದಿದಪ್ಪ ಅದೆಲ್ಲ ಒಂದು ತೂಕ. ಇನ್ನು ನಾನು ಹೇಳ್ತೀನಿ ನೋಡಿ, ಹೋಗೋ ಕಾಲಕ್ಕೆ ಕಾನ್ವಕೇಶನ್ ಅಡ್ರೆಸ್ ಅಂತ ಹೇಳ್ತಾರಲ್ಲ ಹಂಗ ದಿಕ್ಷಾಂತ ಭಾಷಣ ಸಮಾರೋಹ ಭಾಷಣ ಮಾಡ್ತಾ ಇದ್ದೇನೆ. ಅದರೊಳಗೆ ಏನ್ ಹೇಳ್ತೇನೆ ನಿನಗೆ? ಬರೇ ಓದಿದ್ದಾತು, ಓದಿ ಕೆಟ್ಟ ಕೂತು ಭಟ್ಟ ಅಂತ ಹಿಡ್ಕೊಂಡು ಬರೇ ಓದಿದಿ, ಅದನ್ನು ಕೃತಿ ಒಳಗೆ ಇರಿಸ್ಬೇಕು ತಮ್ಮ. ಇಡೀ ದಿವಸ ಥೇರಿ ಆತು, ಅದೆಲ್ಲ ಇನ್ನು ಪ್ರಾಕ್ಟಿಕಲ್ ಆಗಿ ಆಚಾರದೊಳಗೆ ವ್ಯವಹಾರದೊಳಗೆ. ವೇದಾಂತ ಬರೀ ಪುಸ್ತಕೀ ವಿದ್ಯೆ ಆಗಬಾರದು,
ಅದು ನಮ್ಮ ಜೀವನದೊಳಗೆ ಹಾಸು ಹಕ್ಕಾಗಿ ಅದು ಬೆಳಿಬೇಕು. ಬದುಕುವ ಬಾಳಿನ ರೀತಿ, ಬದುಕಿನ ಪದ್ಧತಿ, ಜೀವನ ಪ್ರಣಾಳಿಕ ಆಗಬೇಕು ವೇದಾಂತ. ಅದಕ್ಕೆ ಈ ಕೊನೆ ಮಾತಾಡ್ತಾ ಇದ್ದೇನೆ ಕೇಳುವಂತಾರೆ ಗುರುಗಳು. ಹೇಳ್ರಿ ಗುರುವೇ, ವೇದ ಮನೋಚ್ಚ ಆಚಾರ್ಯ ಅಂತೇ ವಾಸಿನ ಮನುಜಾಸ್ತಿ ಸೃಷ್ಟಿ ಹೇಳ್ತಾ ಇದ್ದ. ಏನದು ಹೇಳಿದ್ರು ಗುರು, ಹೇಳ್ರಿ ಗುರುಗಳ, ಹೇಳಿದ್ರು ಗುರುಗಳು, ಸತ್ಯಂ ವದ ಧರ್ಮಂಚರ. ಇದು ಮಾತು ಹೇಳಿದ್ರು, ಸತ್ಯಂ ವದ ಧರ್ಮಂಚರ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ. ಐದು ಮಾತು ಭಾರತೀಯ ಸಂಸ್ಕೃತಿಯ ಪಂಚಸೂತ್ರಗಳು, ಪಂಚ ಸಂದೇಶಗಳು. ಮೂರು ಮಾತವರು, ಐದು ಮಾತು ಮಾತೃ ದೇವೋಭವ. ಹುಡುಗರಿಗೆ ಸದಾಚಾರ ಶಿಕ್ಷಣದ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ಮಕ್ಕಳೆಲ್ಲ ಬಹಳ ಉತ್ಸಾಹದಿಂದ ಬಂದು ಹೊಸಾದೇ ಒಂದು ತಮ್ಮ ಜೀವನದೊಳಗೆ ದೃಷ್ಟಿಯನ್ನು ಮೂಡಿಸಿಕೊಂಡು ನಮ್ಮ ಆಚಾರ ವಿಚಾರ ಸಂಸ್ಕೃತಿಯ ಸ್ವಲ್ಪ ತಿರುಳನ್ನು ತಿಳಿತಾ ಇದ್ದಾರೆ. ಅವರ ಸಲುವಾಗಿ ಎರಡು ಮಾತುಗಳನ್ನು ಪ್ರಾರಂಭದಲ್ಲಿ ಹೇಳಿ ಮುಂದೆ ವಿಷಯಕ್ಕೆ ಬರ್ತಾ ಇದ್ದೇನೆ. ಅಂದ್ರೆ ಏನು ಗುರುಗಳ ಅಪ್ಪಣೆ ಕೊಡ್ತಾ ಇದ್ರೆ ಆಗಿನ ಕಾಲಕ್ಕೆ? ಸತ್ಯಂ ವದ ಮೊದಲನೇದ್ದು, ಧರ್ಮಂಚರ ಎರಡನೇದ್ದು, ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ. ಐದು ಮಾತಪ್ಪ. ಮೊದಲನೇದ್ದು ಸತ್ಯಂ ವದ, ಸತ್ಯವನ್ನು ನುಡಿ, ನಿಜ ಹೇಳು, ಸುಳ್ಳು ಹೇಳಬೇಡ, ಖುಷಿ ಮಾತಾಡಬೇಡ. ಶಿಷ್ಯ ಕೇಳಿದ, ಗುರುಗಳ ಸತ್ಯ ಮಾತಾಡ್ಬೇಕ್ರಿ, ಎಂದು ಮಾತಾಡ್ಬೇಕ್ರಿ, ಯಾವಾರ್ರಿ, ಗುರುವಾರ ಶನಿವಾರ ಮಾಡಬೇಕು, ಶನಿವಾರ ಸತ್ಯ ಮಾತಾಡಬೇಕು, ಅಥವಾ ನಮ್ಮ ಅಪ್ಪನ ಶ್ರಾದ್ದ ದಿವಸ ಸತ್ಯ ಮಾತಾಡಬೇಕು? ಅವರಂದ್ರು ಬದುಕಿರೋ ತನಕ ಸತ್ಯ ಮಾತಾಡಬೇಕು. ಇದು ಎಂದು ಮಾತಾಡಬೇಕು ಅಲ್ಲ, ಇದು ಗುರುವಾರ ಶನಿವಾರದ್ದಲ್ಲ, ಇದು ಇದು ಯಾವ ಜನ್ಮ ಸತ್ಯ ಮಾತಾಡಬೇಕು. ಬೆಂಥೋದಮ್ಮ ಬರೇ ಶಿರೂರ ಜಿ ವೆಂಕಟೇಶ್ವರ ಕೂಡ ಕೂತವ್ರು, ನಾವು ಅಷ್ಟೇ ಬೆಂಬತ್ತಿಲ್ಲ, ನಾವು ನೀವು ಆ ಶಿಷ್ಯ ಬೆಂಬತ್ತು, ಇದಕ್ಕಿಂತ ಹೆಚ್ಚು ಬೆಂಬತ್ತವ. ಜನ್ಮಾವಧಿ ಸತ್ಯ ಮಾತಾಡುದು ಒಂದು ಕೂಡಲೇ ಒಂದ ಗುರುಗಳ ಇಂಪಾಸಿಬಲ್. ಆಯುಷ್ ಬರೋಷ್ಟು ಅಂದ ಸತ್ಯ ಮಾತಾಡ್ರಿ, ನಮಗೆ ನೂರಕ್ಕೆ ಸಂಜೆ ಅನ್ನೋದ್ರೊಳಗೆ ಕನಿಷ್ಠ ಒಂದ ಸಾವಿರಾರು ಸುಳ್ಳು ಮಾತಾಡಿರ್ತೀವಿ, ಒಂದೋ ಎರಡೋ ಅಪ್ಪಿ ತಪ್ಪಿ ಸತ್ಯ ಬಂದಿರ್ತದೆ ಬಾಯಿಂದ. ಸತ್ಯ ಮಾತಾಡುದು ಅಂದ್ರೆ ಒಂದು ದಿವಸ ಹೇಳ್ರಪ್ಪ, ಎಂದಾದರೂ ಒಂದು ದಿವಸ, ನಿನ್ನ ಹುಟ್ಟಿದ ದಿವಸ, ನಿಮ್ಮ ಅಪ್ಪನ ಶಾದ ದಿವಸ, ಮುಂಜಾನೆ 9-11 ತನಕ ಸತ್ಯ ಮಾತಾಡು. ಇಷ್ಟು ಹೇಳ್ರಿ, ಅಷ್ಟು ಮಾಡ್ತೇವೆ, ಹೆಂಗಾರು ಮಾಡಿ, ನಾವು ಬಾಯಿನೇ ತೆಗುದಿಲ್ಲ, ಅವತ್ತು 2 ತಾಸು ಮೌನ ತೆಗದೇವೆ ಎಂದು ಸುಳ್ಳು ಬರ್ತಾವ ನಮ್ಗೆ. ಇಷ್ಟು ಸಲೀಸಾಗಿ ಸುಳ್ಳು ಮಾತಾಡ್ತಿರ್ತಾನೆ ಮನುಷ್ಯ. ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ರೆ, ಪ್ಯಾಟಾಗ ಹೋಗ್ತಿದ್ರೆ ಸಾಲಿ ಹೋಗ್ತೇನಂತಾನ, ಸಾಲಿ ಹೋದ್ರೆ ಪ್ಯಾಟ್ಗೆ ಹೋಗ್ತೇನಂತಾನ, ಎರಡು ಬಿಟ್ಟರೆ ಉಪನ್ಯಾಸಕ್ಕೆ ಹೋಗ್ತೇನಂತಾನ, ಏನೋ ಮಾತಾಡ್ತಾ ಇದ್ದ, ಒಟ್ಟು ಕರೆ ಮಾತಾಡಂಗಿ. ಗುರುಗಳು ಹೇಳಿದ್ರೆ ಯಾವ ಜನ್ಮ ಸತ್ಯವನ್ನು ಮಾತನಾಡಬೇಕು? ಸತ್ಯಂ ವದ ಧರ್ಮಂಚರ, ಸತ್ಯವನ್ನು ನುಡಿಬೇಕು, ಧರ್ಮವನ್ನು ನಡೆಯಬೇಕು. ಇದು ಯಾವ ಜನ್ಮ, ಇದನ್ನು ಮಾಡಬೇಕು. ಇದನ್ನ ಯಾರೇ ಪ್ರಪಂಚದೊಳಗೆ ಮಾಡಿದ ಅವರು ಇದ್ದಾರೇನೋ ಅಂದ್ರೆ ಅವರೇ ಮಹಾರಾಯರು, ರಾಘವೇಂದ್ರ ಸ್ವಾಮಿ. ಅದಕ್ಕೆ ಪೂಜ್ಯಾಯ, ಯಾರು ಯಾವ ಜನ್ಮ ಸುಳ್ಳನ್ನು ಮಾತನಾಡೋದೆಲ್ಲ ಅವರು ಪೂಜ್ಯರಾಗ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಂಥ ಮಹಾನುಭಾವರು ಕಲಿಯುಗದೊಳಗೆ ರಾಘವೇಂದ್ರ ಸ್ವಾಮಿಗಳು, ಟೀಕಾಗಿರ್ತಿಪಾದರು, ಚಂದ್ರಿಕಾಚಾರ್ಯರು, ವಾದರಾಜ ಸ್ವಾಮಿಗಳು, ಇಂಥ ಪುಣ್ಯ ಪುರುಷರು, ಧರ್ಮಾತ್ಮರು, ಪುಣ್ಯಾತ್ಮರು, ಮಹಾತ್ಮರು, ಮಹಾನುಭಾವರು ಪೂಜ್ಯರಾಗಿದ್ದಾರೆ ಅಂತ ತಿಳ್ಕೊಂಡೆ. ಆ ಮಹಾನುಭಾವರಿಗೆಲ್ಲನೂ ಕೂಡ ಪರಮ ಭಾಗವತರು, ಭಾಗವತರು ಅಂತ ಕರೀತಾ ಇದ್ದಾರೆ. ಭಾಗವತರು ಅಂದ್ರೆ ಯಾರು? ಭಗವಂತನ ಮಹಾಮಹಿಮೆಯನ್ನು ತಿಳಿದುಕೊಂಡು ಅದರಂತೆ ಆಚರಣವನ್ನು ಮಾಡಿ ಸದಾಚಾರ ಸಂಪನ್ನರಾಗಿ ಜ್ಞಾನ ಕರ್ಮ ಭಕ್ತಿಗಳ ತ್ರಿವೇಣಿ ಸಂಗಮವಾಗಿರತಕ್ಕಂಥ ಪುಣ್ಯ ಪುರುಷರು ಭಾಗವತರು, ಭಾಗವತರು ಅಂತ ಹೆಸರು. ಇಂಥವರನ್ನೇ ಶ್ರೀಮದ್ ಭಾಗವತದೊಳಗೆ ಎತ್ತಿ ತೋರಿಸ್ತಾ ಇದ್ದಾರೆ.
ರಾಮಾಯಣ ಭಾಗವತ ಭಾರತ ಇವು ಮೂರು ನಮ್ಮ ದೇಶದ ಜ್ಞಾನದ ನಿಧಿಗಳು. ಅರವಿಂದ ಘೋಷರ ಹತ್ತರ ಒಬ್ಬ ಮನುಷ್ಯ ಬಂದು ಬಹಳ ದುಃಖಪಟ್ಟನಂತೆ. ಏನ್ರಿ ನಮ್ಮವರೆಲ್ಲ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರು, ನಿರ್ವೀರರಾದ್ರು. ಅದರಿಂದ ಗೌರಿ ಮೊಹಮ್ಮದ, ಗಜನಿ ಮೊಹಮ್ಮದ ಎಲ್ಲರೂ ಬಂದು ನಮ್ಮ ದೇಶ ಲೋಟಿ ಮಾಡಿಕೊಂಡು ದೋಚಿಕೊಂಡು ಹೋದ್ರು, ತಗೊಂಡು ಹೋದ್ರು. ನಮ್ಮ ದೇಶ ಬಡವಾಗಿದೆ, ಏನು ಉಳಿದಲ್ರಿ ಇಲ್ಲೇ ಅಂತ ಹೇಳಿದ್ರಂತ. ಯಾಕೆ ಕಷ್ಟಪಡ್ತೀವಿ ಅಂದ್ರು, ಅವ್ರು ದುಃಖ ಪಡಬೇಡ. ಯಾಕಂದ್ರೆ ಅವರು ತಗೊಂಡು ಹೋದ್ರು, ಏನ್ ತಗೊಂಡು ಹೋದಾರ, ಅವರ ಮುತ್ತು ರತ್ನ ವಜ್ರ ತಗೊಂಡು ಹೋಗಿರ್ಬೇಕು. ನಮ್ಮ ಭಾರತದ ಮೂಲ ಸಂಪತ್ತು ಅದೋ ಅಲ್ವೋ ತಮ್ಮ? ವ್ಯಾಸ ಅಂಡ್ ಭಾಸ ಅಂಡ್ ಕಾಲಿದಾಸ ಆರ್ ದ ಎಸೆನ್ಸ್ ಆಫ್ ಇಂಡಿಯನ್ ಕಲ್ಚರ್. ಇವರು ವ್ಯಾಸ, ಭಾರತ, ವಾಲ್ಮೀಕಿ, ರಾಮಾಯಣ ಇದೆಲ್ಲ ಇರುವ ತನಕ ಅನ್ನು ನಮ್ದು ಏನು ಹೋದಂಗಲ್ಲ, ಯಾವುದೂ ಕಳ್ಕೊಂಡಂಗಲ್ಲ. ಅವರೇನಾದ್ರೂ ನಮ್ಮ ಭಾರತ, ಭಾಗವತ, ರಾಮಾಯಣ, ವೇದ ಶಾಸ್ತ್ರಗಳನ್ನು ತಗೊಂಡು ಹೋಗಿದ್ರೆ ನಮ್ದೆಲ್ಲ ಹೋತು ಅಂತನಬೇಕು. ಆದ್ದರಿಂದ ಇವು ಮೂರು ಇರೋ ತನಕ ಅನ್ನು, ಭಾಗವತ, ಭಾರತ, ರಾಮಾಯಣ ಇರುವ ತನಕ ಅನ್ನು ನಮ್ಮದು ಯಾವುದೋ ಹೋಗಲಿಲ್ಲ. ಅದೆಲ್ಲ ಮೂಢೈಹಿ ಪಾಷಾಣ ಖಂಡೇಶು ರತ್ನ ಸಂಜ್ಞಾ ವಿಧಿಯಲ್ಲಿ ನಮ್ಮ ರತ್ನ ಇವು ಅಂತ ಹೇಳಿ ವಂಶ ಪರಂಪರ ಶತಮಾನ ಶತಮಾನಗಳು ಉರುಳಿದರೂ ಕೂಡ, ಯುಗ ಯುಗಗಳು ಹರಳಿದರೂ ಕೂಡ ತಮ್ಮ ಸತ್ವದಿಂದ ಶ್ರೀಮದ್ ಭಾಗವತ, ಶ್ರೀಮದ್ ರಾಮಾಯಣ ಅದ್ಭುತವಾಗಿರತಕ್ಕಂಥ ಗ್ರಂಥಗಳಾಗಿ ಜಗತ್ತಿನೊಳಗೆ ಸರ್ವ ಜನರ ಮನ್ನಣೆಗೆ ಪಾತ್ರವಾಗುತ್ತಾವ. ಆದ್ದರಿಂದ ಅಂಥ ರಾಮಾಯಣದ ಸಂದೇಶ, ಶ್ರೀಮದ್ ಭಾಗವತದ ಸಂದೇಶ ಏನು ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿಕೊಳ್ಬೇಕು ನಾವು. ರಾಮಾಯಣ ಭಾಗವತ ಎರಡನ್ನೂ ಕೂಡ ನಮ್ಮ ಭಾರತೀಯ ಸಂಸ್ಕೃತಿಯ ಜೀವಾಳಭೂತವಾಗಿರತಕ್ಕಂಥವರು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಶ್ರೀಮದ್ ಭಾಗವತದಲ್ಲಿ ಭಾಗವತ ಹೇಗ್ ಹುಟ್ಟಿತು, ಭಾಗವತ ಯಾರು ಹೇಳಿದ್ರು, ಯಾರು ಹೇಳಿದ್ರು, ಎಂದ್ ಹೇಳಿದ್ರು, ಎಲ್ಲಿ ಹೇಳಿದ್ರು, ಯಾಕೆ ಹೇಳಿದ್ರು, ಷಟ್ ಪ್ರಶ್ನೆ ಉಪನಿಷತ್ತಿದ್ದಾನೆ. ಇದನ್ನು ತಿಳ್ಕೋಬೇಕು, ಭಾಗವತ ಸಂದೇಶ ತಿಳ್ಕೊಳ್ಬೇಕಾದ್ರೆ ಭಾಗವತಕ್ಕೆ ವೈಶಿಷ್ಟ್ಯ ಏನು, ಮಹತ್ವ ಏನು? ಎಷ್ಟೋ ಮಂದಿ ಭಾಗವತ ಕಣ್ಣೆತ್ತಿ ನೋಡೋದಿಲ್ಲ, ದೊಡ್ಡ ದೊಡ್ಡ ಆಚಾರ್ಯ ಇರ್ತಾರೆ. ಭಾಗವತ ಹೇಳಿ ನಾವು ಪುರಾಣಿಗರ ಆಚಾರ್ಯನ್ರಿ, ನಾವೆಲ್ಲ ಬರೀ ಪಾಠ ಹೇಳೋ ಒಂದು ಭಾಗವತ ಹೇಳೋಣ ಅಂದ್ರೆ ಅದು ಭಾರಿ ಕಿಮ್ಮತ್ ಕಡಿಮೆ ಇದು ಅಂತ ತಿಳ್ಕೊಳ್ತಾ ಇದ್ದಾರೆ. ಇವರೊಳಗೆ ಇದ್ರೊಬ್ಬರು ಕೆಲವರು ಸಾಮ್ರಾಜ್ಯರು, ಹಣ ಪಂಡಿತರು, ಅದ್ಭುತ ವಿದ್ವಾಂಸರು, ಲೋಕೋತ್ತರ ಪಂಡಿತರು ಹೇಳಿದ್ನೆಲ್ಲ ನೋಡು. ಆ ಶೃಂಖಲಾಚಾರ್ಯನ ಸೋಲಿಸಿ ಬಂದಂತಹ ಅಪ್ರತಿಮ ಪಂಡಿತರವರು, ಅವರು ಹೇಳ್ತಿ ಪಾಪ ಭಾರಿ ಆಸ್ತಿಗಳು ಇವರ ಮೇಲೆ, ಭಾಗವತದ ಮೇಲೆ, ಭಾಗವತ ಪುರಾಣ ಪ್ರಾಣ ಸ್ವಲ್ಪ ಬತ್ತಿ ಕೇಳ್ಕೋತಿ, ಹೆಣ್ಮಕ್ಳು ಕೇಳೋದು ಹೊಸಗೊತ್ತ, ನಾವೇನು ಭಾಗವತ ನೋಡೋದು, ನೋಡ್ತಿದ್ದಿಲ್ಲ ಅವರು. ಪಾಪ ಹೆಣ್ಮಗಳು ಯಾರು ಆಚಾರ ಮನೆಯಾಗ, ಯಾರ ಮನೆಯಾಗ ಪುರಾಣ ಕೇಳ್ಕೊಂಬರ್ಬೇಕು, ಗಂಡು ಹೇಳ್ಬೇಕು, ಅಲ್ಲ ಇಷ್ಟು ದೊಡ್ಡ ಪಂಡಿತರಾಗಿರಿ, ಮನೆಯಾಗ ಎರಡು ಶ್ಲೋಕ ಭಾಗವತ ಹೇಳ್ರಿ, ಇಲ್ಲೇ ಮನೆ ಬಂದು ಬರ್ತಾರೆ, ಛೇ ಭಾಗವತ ನಾ ಮುಟ್ಟಂಗಿಲ್ಲ ಅನ್ಬೇಕು. ಆಮೇಲೆ ಅನಂತರದಲ್ಲಿ ಕೌರ ಮಾಡ್ಸೊಂಡ್ ಬಂದ್ರಂತ, ಕೌರ ಮಾಡ್ಸೊಂಡ್ ಬಂದ್ರು, ನೀರು ಕಾಸು ಕಿಟ್ಟಿದ್ರು, ಇನ್ನೊಂದು 15 ಮಿನಿಟ್ ತಡ ಅದ, ಆಮೇಲೆ ಸ್ವಲ್ಪ ಕೂಡ್ರಿ ಹಂಗೆ ಅಂತ ಹೇಳಿ ಹೆಂಡ್ತಿ, ಕಾಸು ಕಿಟ್ಟಿದ್ರು. ಆಮೇಲೆ 15 ನಿಮಿಷ ಖಾಲಿ ಏನು ಕೂಡುದು ಅಂತ ಹೇಳಿ ಹೇಳಿದ್ರಂತ, ಅಲ್ಲಿ ಭಾಗವತದ ಹಂಗ್ರ ಅನ್ಕಾತ್ ನೋಡ್ತಿರ್ತ ಅಂತ ಹೇಳಿ ಕೌರ ಮಾಡ್ಸೊಂಡು ಬಂದು ಅಲ್ಲಿ ಕೂತ್ಕೊಂಡು ಭಾಗವತ ತೆಗೆದು ನೋಡ್ಲಿಕ್ಕೆ ಹತ್ತಿದ್ರಂತ. ಅವ್ರು ಭಾಗವತ ಅರ್ಥ ಆಗಿತ್ರಿ ಅಂತಾರೆ, ಕೌರ ಮಾಡಿಸ್ಕೊಂಡ್ರೆ ಅರ್ಥ ಆಗಿತ್ರಿ ಅದು, ಅದನ್ನು ನೋಡಿದ್ರ ಅವರು ಏನೇನು ಅರ್ಥ ಆಗ್ಬೋದು, ಹಿಂಗ್ ಹಿಡಿದ್ರು, ಹಿಂಗ್ ಹಿಡಿದ್ರು, ಹಿಂಗ್ ಹಿಡಿದ್ರು, ಬರೀ ಹಿಂಗ ಹಿಂಗ್ ಹಿಡಿದ್ರು ಅರ್ಥ ಆಗ್ತವೆ ಅವನು ಪುಸ್ತಕ ಎಲ್ಲಾರೆ ನೋಡ್ತಾ ಇದ್ರ ಅವರು. ತೇಜೋ ವಾರೆ ಮೃದ ಯಥಾ ವಿನಿಮಯೋ ಯತ್ರ ಶ್ರೀ ಸರ್ಗೋ ಮೃಷ ಧಾಮ್ನಾಸ್ತ್ವೇನ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ಧೀಮಹಿ. ಮೊದಲೇ ಹಿಡಿದು ನೋಡ್ರಿ, ಪ್ರಾರಂಭಿಸಿದಾಗಲೇ ಗಂಟ್ಲಾನೇ ಹಿಡಿದು ದೊಡ್ಡ ಆಚಾರ. ಒಂದು ಅಡ್ಡು ಗೆರಿ ಹಾಕಿದ್ರೆ 20 ಅರ್ಥ ಹೇಳ್ತಿದ್ರು, ಒಂದು ಗೆರಿ ಹೇಳಿದ್ರೆ 50 ಅರ್ಥ ಹೇಳ್ತಿದ್ರು. ಅವ್ರಿಗೆ ಗೆರಿಗೆ ಶ್ಲೋಕಕ್ಕೆ ಪದ ಆಟವಲ್ಲ, ಇಂಥ ಉದ್ದಾಮ ವಿದ್ವಾಂಸರವರು. ಜನ್ಮಾದ್ಯಸ್ಯ ಯತೋನ್ಮಯಾದಿತರದಶ್ಚಾತ್ರೇಡ ವಿಜ್ಞಾಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ. ಬ್ರಹ್ಮ ಬ್ರಹ್ಮ ಬ್ರಹ್ಮಣೇ, ಬ್ರಹ್ಮ ಬ್ರಹ್ಮಣೇ ಬ್ರಹ್ಮ ತೇನೆ ತೇನೆ ಬ್ರಹ್ಮ
ಹೃದಯಃ ಅಧಿಕವೇ ಮುಷ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಅಮೃಷಾ ಧಾಮ್ರಾಸ್ವೇನ ಸದಾ ನಿರಸ್ತ ಸುಹಕಂ ಸತ್ಯಂ ಪರಂ ಧೀಮಹಿ. ಶೌರಮ ಶುಣ್ಕೂತಾರ ಏನ್ ಹೇಳಿದ್ರು, ನೀರು ಕಾಯ್ದಾರಿ ಅಂದ್ರೆ ನೋಡ್ತೇನೆ ಅಂದ್ರು ಅಂದ್ರು. ಮಾತು ತೆಗೆದ್ರು, ಮಾತು ತೆಗೆದ್ರು, ಮಾತು ತೆಗೆದ್ರು. ಎರಡನೇ ಸ್ಕಂದ, ನಾಲ್ಕನೇ ಸ್ಕಂದ, ಆರನೇ ಸ್ಕಂದ, ಏಕಾದಶ ಸ್ಕಂದ, ಏನು ಒಂದು ಏಕಾಕ್ಷರವೂ ಅರ್ಥ ಆಗಿದೆ. ಏನ್ ಹೇಳಿದ್ರು, ಇದೇನು ಅಪ್ಪದ ಗ್ರಂಥ, ಅರ್ಥ ಇಲ್ಲ ಅದಕ್ಕೆ ತೆಗೆದಿಡುವ. ಹೆಣ್ಮಗಳು ಹೇಳಿದ್ರು, ಅದು ಅರ್ಥ ಇಲ್ಲ ಅಂತಲ್ರಿ, ನಿಮ್ಮ ಜನ್ಮ ವ್ಯರ್ಥ. ಭಾಗವತ ಓದಿ ಹೋದ್ರೆ ಏನಿಲ್ಲಲ್ಲ, ಓದಿ 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 ಕೆಟ್ಟ ಕೂತು ಭಟ್ಟ ಅಂತ ಹೇಳಿದಂಗೆ. ಆದ್ರಿಂದ ಅರ್ಥ ಆಗೋಲ್ತು ಅಂದ್ರು. ಆಕೆ ಹೇಳಿದ ಹೆಣ್ಮಗಳು ಎರಡು ಕ್ಷಣ ನೋಡ್ರಿ, ಬಾಗಲು ಕೊಟ್ಟು ಹೆಂಗಸರು ಬಾ ಬುದ್ಧಿವಂತರು. ಆ ಹೆಣ್ಮಗಳು ಹೇಳಿದ್ರು, ಸ್ವಾಮಿ ಸ್ನಾನ ಮಾಡಿ ಬಂದು ಮಡಿಯಿಂದ ಭಾಗವತ ಓದ್ರಿ, ಅರ್ಥ ಆಗದೆ ಹೋದ್ರೆ ನಮ್ ತಲೆ ಬರ್ಬಿಡ್ತು. ಹೆಣ್ಮಗಳು ಏನ್ ವಿಶ್ವಾಸ ನೋಡ್ರಿ, ಭಾಗವತ ಹಿಂಗ ಅಂದ್ರು. ಸ್ನಾನಕ್ಕೆ ಹಾಕು ಅಂದ್ರು, ಸ್ನಾನಕ್ಕೆ ಹಾಕಿದ್ಲ ಹೆಣ್ಮಗಳು. ಸ್ನಾನ ಮಾಡಿ ಮಡಿಯಿಂದ ಬಂದು ಭಾಗವತವನ್ನು ತೆಗೆದ್ರೆ ಏನ ಪಿಬತ ಭಾಗವತಂ ರಸಂ ಆಲಯಂ ರಸಂ ರಸ ಒತ್ತ ಅಲ್ಲ, ರಸನೇ ಅರ್ಥ ಆಗಲಿಕ್ಕತ್ತರಿ ದೊಡ್ಡ ಪಂಡಿತರು ಆಗದೆ ಏನ್ರಿ. ನಡೀಲೆ ಬಂದು ನಾಮಹರಣವನ್ನು ಮಾಡಿಕೊಂಡು ನೃಖ ಮುಖಾದ ಅಮೃತ ದ್ರವ ಸಂಯುತಮ್ಮ ಎಂಥಾದರು ಭಾಗವತ ನಿಗಮ ಕಲ್ಪ ತರೋರ್ಗಲಿತಂ ಫಲಮ್ಮ ಶುಕ ಮುಖಾತ ಅಮೃತ ದ್ರವ ಸಂಯುತಮ್ಮ. ಇದೆಂಥದ್ದು ವೇದಶಾಸ್ತ್ರ ಪುರಾಣ ನಿಗಮಾಗಮ ಇತಿಹಾಸ, ಅವುಗಳಲ್ಲೇ ಒಂದು ಕಲ್ಪವೃಕ್ಷ. ಆ ಕಲ್ಪವೃಕ್ಷಕ್ಕೆ ಬಿಟ್ಟಿರತಕ್ಕಂಥ ತನಿವಣ್ಣು ಮಧುರ ಫಲವೇ ಈ ಭಾಗವತ. ಅದು ನಿಗಮ ಕಲ್ಪ ತರೋರ್ಗಲಿತಂ ಫಲಮ್ಮ ಶುಕ ಮುಖಾತ ಅಮೃತ ದ್ರವ ಸಂಯುತಮ್ಮ ವಿಪತ ಭಾಗವತಂ ರಸಂ ಆಲಯಂ. ಎರಡು ದಿವಸ ಕೇಳಬೇಕು. ಹೋದ ವರ್ಷ ಆಚಾರ ಹೇಳಿದ್ರು, ಈ ವರ್ಷ ಈ ಆಚಾರ ಹೇಳಿದ್ರೆ ಮತ್ತೊಂದೊಡ್ಡ, ಮತ್ತು ಎಷ್ಟು ಈ ಆಚಾರಪ್ಪಗಳು ಹೇಳಿದ್ರು, ಮತ್ತು ರಸ ಅದನೇ ಅದರೊಳಗೆ. ರಸ ಉಳ್ಳದ್ದಲ್ಲ ಇದು, ಎಲ್ಲ ಫಲ. ಇದೊಂದು ವಿಚಿತ್ರ ಫಲ. ಫಲಗಳ ಮಾವಿನ ತಂದೇವಿ ಅಂದ್ರೆ ನಾವು ಮ್ಯಾಲಿನ ಸಟ್ಟಿ ತೆಗಿಬೇಕು, ಬುಡದಾಯಿನ ಗೊಟ್ಟ ತೆಗಿಬೇಕು, ನಟ್ಟು ನಡುವ ಒಂದು ಸ್ವಲ್ಪ ಹುಳಿ ಇದ್ರಿದ್ದೇ ಇತ್ತು, ಜುಬ್ರಿ ಇದ್ರಿದ್ದೇ ಇತ್ತು, ಏನು ಇದೀದ ತಿನ್ನಂಗಿರುತ್ತೆ. ತೆಂಗಿನಕಾಯಿ ಕೊಟ್ಟರು ಗೋವಿಂದ, ಗಿಡದಾಯಲ್ಲಿ ವಿಷ ಕೊಟ್ಟರು ಅಂದ್ರೆ ಮಹಾರಾಯ ಇದ್ರ ಮೊದಲು ಒಡೆದು ಕೊಡು ಅಂತ ಹೇಳ್ಬೇಕು, ಕಡಿದು ಕೊಡು ಅಂತ ಹೇಳ್ಬೇಕು. ಆ ಕೌಚಾನೇ ಶೇಖ ಮಾಡ್ಲಿಕ್ಕೆ ಬರುವುದಿಲ್ಲ. ಅದನ್ನ ಎದುರಿನಾದ್ರೆ ಜುಟ್ಟ ತೆಗಿಬೇಕಾದದ್ದು. ಗುಡಿಗಳಿಗೆ ಹೋಗಿ ರಾಯರ ಮಠಕ್ಕೆ ಹೋಗಿ ಹಂಗ ಇಟ್ರೆ ಏನ್ರಿ ತಕೊಂಬರ್ರಿ, ನಾವೆಲ್ಲ ತೆಗೆಣು ಅಂತಾರ. ಅವ್ರು ಆ ಜುಟ್ಟ ತೆಗಿಬು, ಅಲ್ಲಿಂದ ಪರಿಚಿ ತೆಗಿಬು, ಹುಡುಗಾದ ಸ್ವಲ್ಪ ಆಗವತ್ತು ಹಂಗಲ್ಲ. ಇದ್ರ ಮೇಲೆ ಜುಟ್ಟು ಇಲ್ಲ, ಪಟ್ಟು ಇಲ್ಲ, ಶಿಪ್ಪಿನೂ ಇಲ್ಲ, ಸಪ್ಪೆನೂ ಇಲ್ಲ, ಕಪ್ಪನೂ ಇಲ್ಲ. ಕೇವಲ ಮೊದಲು ಹಿಡಿದು ತನಕಣಕ್ಕೆ ಅಪಾದ ಮೌಲಿ ಪರ್ಯಂತ ರಸ. ಸಕ್ರಿ ಬೊಂಬಿ, ಸಕ್ರಿ ಬೊಂಬಿ, ಬಾಯಿ ಕಡೆ ಸೀಯದನು, ಕೈ ಕಡೆ ಸೀಯದನು, ತಲೆ ಕಡೆ ಸಕ್ರಿನೇ ಬೊಂಬಿ. ಬಾಯಿನೂ ಸೀ, ಕೈನೂ ಸಿ, ತಲೆನೂ ಸಿ, ಗುಡಾನೂ ಸಿನಿ, ಜಡಾನೂ ಸಿನಿ, ಎಲ್ಲಾನು ಸೀನೆ. ಹಂಗ ಹೇಳ್ತಾ ಇದ್ದ ರಸ ಒತ್ತ ಅಲ್ಲ, ರಸ ಉಳ್ಳದಲ್ಲ, ರಸನೇ. ಪಿಬತ ಭಾಗವತಂ ರಸಮಾಲಯಂ ಮುಹುರೋ ರಸಿಕಾ ಭುವಿ ಭಾವುಕಾಃ. ಇದು ಭಾಗವತ ಯಾರು ಹೇಳಿದ್ರಪ್ಪ? ಯಾಕಂದ್ರೆ ನಾವು ಆ ಗ್ರಂಥ ಹೇಳಿದವನ್ನ ಮಾತಿನ ಮೇಲೆ ಆ ಗ್ರಂಥಗಳಿಗೆ ಬೆಲೆ ಬರ್ತಾರೆ. ಚಿಕ್ಕಪಟ್ಟ ಯಾರು ಹೇಳಿದ್ರೆ ಏನಾದ್ರು ಜಾಗೃತ ಪಾಗೃತ ಹಾಡು ಹಾಡಬೇಕಾದ್ರೆ ಎಲ್ಲ ಅಂಕಿ ಕಿತ್ತಿದ್ದ ಹಾಡು ಅಂತೀವಿ ನಾವು. ಸಿನಿಮಾದೊಳಗಿಂದ ಏನಾದ್ರೂ ಹಾಡು ತಂದು ಹಾಡಿದ್ರೆ ಅದನ್ನು ಯಾರೂ ಕೇಳುವುದಿಲ್ಲ. ಅದಕ್ಕಾಗಿ ದೊಡ್ಡವರು ಅಪರೋಕ್ಷ ಜ್ಞಾನಗಳು ಅಂಕಿತ ಸಿಕ್ಕ ಭಗವಂತನ ಸಿಕ್ಕ ಸಾಕ್ಷಿಯಾಸ್ವತ್ರ ಇದ್ದಂಗಿರ್ಬೇಕು. ಹಂಗ ಭಾಗವತ ಯಾರು ಮಾಡ್ಯಾರ, ಯಾರು ಮಾಡ್ಯಾರ, ಯಾರು ಹೇಳ್ಯಾರ, ಎಂದ್ ಹೇಳ್ಯಾರ, ಎಲ್ಲಿ ಹೇಳ್ಯಾರ, ಯಾಕೆ ಹೇಳ್ಯಾರ, ಹಂಗ ಹೇಳ್ಯಾರ, ಆರು ಪ್ರಶ್ನೆಗಳು. ಇದನ್ನು ತಿಳ್ಕೊಂಡ್ರೆ ಭಾಗವತದ ಧರ್ಮ ಸಂದೇಶ ತಿಳ್ಕೊಳಕ್ಕೆ ಅನುಕೂಲ. ಇದನ್ನು ಯಾರು ಹೇಳಿದ್ರು? ಯಾರೋ ರಾಮಾಚಾರು, ಭೀಮಾಚಾರು, ರಂಗಾಚಾರು, ಮಂಗಾಚಾರು ಹೇಳಿದ್ದಲ್ಲ ಇದು. ಹಂಗಾರ ಸಾಕ್ಷಾತ್ ಪರಮಾತ್ಮ ಭಗವಂತ ಹೇಳ್ತಾ ಇದ್ದಾನೆ. ತೇನೆ ಬ್ರಹ್ಮ ಹೃದಯ ಅಧಿಕವೇ
ಮುಹ್ಯಂತಿ ಎಂ ಸೂರಯ. ದೇವರು ತಾನೇ ಹೇಳಿದ, ಜ್ಞಾನಂ ಪರಂ ಪುರಾಮಯ ಪ್ರೋಕ್ತ. ಅರಣ್ಯಗಾಜಾರ ಭಾನುಭಾವರು ಎಂತೆಂತ ಉತ್ತಮವಾದ ಮಾತಿನ ಮುತ್ತುಗಳನ್ನೇ ಎತ್ತಿ ಒಂದು ಮಾಲೆ ಮಾಡ್ಯಾರ್ರಿ ಅವರು. ಮಹಾರಾಜರು ಅವರಷ್ಟು ಉಪಕಾರ ಮಾಡ್ಯಾರ. ಸಾರೋದ್ಧಾರ ಗ್ರಂಥ ಅವ್ರು ಹೇಳ್ತಾ ಇದ್ದಾರೆ, ಅಪ್ಪ ಇದನ್ನು ಭಾಗವತವನ್ನ ಅದರ ಹೇಳಿದ್ರಿ ಮಾತು ಭಾಗವತದೊಳಗಿಂದ ಕೋಟ್ ಮಾಡ್ತಾ ಇದ್ದಾರೆ. ಪುರಾಮಯ ಪ್ರೋಕ್ತ ಮಜಾಯ ಲಭ್ಯ ಪದ್ಮೇನಿಷಣ್ಣಾಯ ಮಮಾದಿಸರಿಗೆ. ಇದನ್ನು ಯಾರು ಹೇಳಿದ್ರು? ಸೃಷ್ಟಿಯ ಆದಿ ಕಾಲ, ಪ್ರಾರಂಭದ ಕಾಲ, ಹುಟ್ಟಿದ್ದಿಲ್ಲ, ನಾವಿಲ್ಲ, ನೀವಿಲ್ಲ, ನಮ್ಮಪ್ಪಿಲ್ಲ, ನಿಮ್ಮಪ್ಪಿಲ್ಲ, ನಮ್ಮ ತಾತಿಲ್ಲ, ನಿಮ್ಮ ತಾತಿಲ್ಲ, ಮುತ್ತಾತಿಲ್ಲ, ಯಾವ್ಯಾವ ಮುತ್ತು 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 ಯಾವ ತಾತಪ್ಪುಗಳು ಇಲ್ಲ. ಆವಾಗ ಏನದ? ಬರೇ ನೀರು. ಎಲ್ಲಿ ನೋಡಿದಲ್ಲ ನೀರೇನೇ? ಆ ನೀರಿನೊಳಗ ಒಂದು ಸಮುದ್ರದ ಅಲೆಗಳ ಮಾಲೆಗಳ ಮೇಲೆ ಒಂದು ಆಲದ ಎಲೆ ತೇಲುತ್ತಾ ಇತ್ತಂತೆ. ಆ ಆಲದ ಎಲೆ ಮೇಲೆ ಒಂದು ಬಾಲ ಸಣ್ಣ ಮಗು ಮಲ್ಕೊಂಡಿತ್ತು. ವಟಸ್ಯ ಪತ್ರಸ್ಯ ಪುಟೇ ಕಾಲಂ ಮುಕುಂದಂ ಮನಸಾಸ್ಮರಾಮೆ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿಮೇಷಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾಸ್ಮರಾಮೇ. ದೇವರು ಸ್ಮರಣೆ ಮಾಡಿಕೊಂಡು ಬಂದು ನೋಡಲ್ಲ ಇದು. ಆದ್ದರಿಂದ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾಸ್ಮರಾಮೇ. ಆ ಬಾಲಕನಾದಂಥ ಆನದ ಎಲೆಯ ಮೇಲೆ ಒಬ್ಬ ಬಾಲ ಲೀಲಾ ಲೋಲ ಮಲಗಿದ್ದಾನೆ. ನಮ್ಮ ಆಟ ಆಡುವುದರ ಸಹಿತ ನಮ್ಮ ಸಂಸ್ಕೃತಿಯ ಬೇರೆಗಳು ಬಹಳ ಆಳತನಕನ್ನು ನಮ್ಗೆ ಹೋಗುತ್ತೆ ಕಂಡು ಬರ್ತಾ ಇದೆ. ಹುಡುಗರು ಆಡಿಸ್ತಾ ಇರ್ತಾರೆ, ಹಳ್ಳ ಕೊಳ್ಳ ನೀರು ನೀರು ನೀರೊಳಗೆ ಬ್ಯಾಡಿ ಬ್ಯಾಡಿ ಬೆಲೆ ರಾವುತ್ತಾ ರಾವುತ್ತಾ. ಏನ್ ಹಂಗಂದ್ರೆ ಇದೇ ಹಳ್ಳ ಕೊಳ್ಳ ನೀರು ನೀರು ಅಂದ್ರೇನು? ಎಲ್ಲ ಅಪರಂ ಹಳ್ಳ ಕೊಳ್ಳ ಕೂಡ ಪ್ರಳಯ ಕಾಲದೊಳಗ ಏಕಾಗ್ರ ಸಾಗರ ಆಗಿಬಿಟ್ಟಿರ್ತದೆ. ಹಳ್ಳ ಕೊಳ್ಳ ನದಿ ಬಾವಿ ಕೆರಿ ಕಾಲ್ವಿ ಡ್ಯಾಮು ಎಲ್ಲಾನು ಕೂಡಿಕೊಂಡು ಅಪರಂಕಾರವಾದ ಸಮುದ್ರ ಆಗಿರ್ತದೆ. ಹಳ್ಳ ಕೊಳ್ಳ ನೀರು ನೀರು ನೀರೊಳಗ ಬ್ಯಾಳಿ ಬ್ಯಾಳಿ. ನೀರೊಳಗ ಬ್ಯಾಳಿ ಅಂದ್ರೇನು? ಅದೇ ಒಂದ ಆಲದ ಎಲೆ. ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಅದರ ಮೇಲೆ ರಾವುತ ಅಂದ್ರೆ ಆ ಮನೆಗಿದ ಕೂಸು ಕೃಷ್ಣ ಪರಮಾತ್ಮ ದೇವರು ನಾರಾಯಣ. ಆದ್ದರಿಂದ ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ವಟಪತ್ರಶಾಹಿಯಾಗಿರತಕ್ಕಂಥ ನಾರಾಯಣನ ಪಕ್ಕಣದೊಳಗೆ ಒಂದು ಕಮಲ ಆಡಿತ್ತು. ಆ ಕಮಲದೊಳಗೊಂದು ಕೂಸು, ಅವರೇ ಬ್ರಹ್ಮದೇವರು. ಆ ಬ್ರಹ್ಮದೇವರಿಗೆ ನಾಲ್ಕು ಮಾರಿ ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ದಕ್ಷಿಣಕ್ಕೊಂದು ಉತ್ತರಕ್ಕೊಂದು ಊಟ ಮಾಡಲಿಕ್ಕೆ ಎಷ್ಟು ಅನುಕೂಲ ನೋಡ್ರಿ. ನಾ ಕೆಲಿ ಹಾಕೊಂಡು ಊಟ ಮಾಡೋದು ಎಲ್ಲ ಕಡೆ ಒಂದೇ ಮುಖಕ್ಕೇನೆ ಏನು ಅಡ್ರಾಸ್ತಿರ್ತಾನೆ. ಎಷ್ಟು ಸಮಾನಾಗಿ ಹಾಕಿ ಬಂದ ಬಾಯಿ ಒಂದೇ ಆಗಿರ್ತದ್ರಿ. ದಶಮಕ್ಕೆ ರಾವಣರೇ ಆಗಲಿಲ್ಲ ಅಂತ ಗೌಡಾಡವರಿರ್ತಾರೆ. ಪಾಪ ಬ್ರಹ್ಮದೇವರ ನಾಲ್ಕು ಮಾತಾಗಿದ್ದು ಭಗವಂತನ ನಾಮಸ್ಮರಣಕ್ಕೆ ಅನುಕೂಲ ಅಂತ ತಿಳಿದುಕೊಂಡು ಅವರು ವಿಚಾರ ಮಾಡಿದರು, ನಾನು ಹೆಂಗ್ ಬಂದೆ, ಎಲ್ಲಿಂದ ಬಂದೆ, ನನ್ನನ್ನು ಯಾರು ತಂದ್ರು, ಇದು ತಂದವಗೇನೆ ತಂದೆ ಅಂತ ಹೇಳ್ತಾ ಇದ್ದಾರೆ. ಮಾಡಾಯ ತಂದೆ ಪೈ ಸಂಸಾರಕ್ಕೆ ನಮ್ಮನ್ನು ಆದ ನಾವು ತಂದೆ. ಆ ತಂದೆ ಯಾರು ವಿಚಾರ ಮಾಡಿದ್ರವರು, ನನ್ನನ್ನು ತಂದಂತ ತಂದೆ ಯಾರು? ಎಲ್ಲೆಲ್ಲೂ ಪತ್ತನೇ ಇಲ್ರು, ನಾಪತ್ತ. ತಂದಾವ ಎಲ್ಲಿದ್ದಾನೆ ತಿಳಿಲಿಲ್ಲ. ಹುಡುಕ್ಯಾಡಿದ್ರು ಎಲ್ಲೂ ಸಿಗದೆ ಮಿಡಿಕ್ಯಾಡಿದ್ರು. ಕರಿ ಕಂಡ್ರು ಎಲ್ಲಿ ಕೂತೀನಿ ನೋಡ್ಬೇಕು ಅಂದ್ರೆ ಕಮಲದ ಮೇಲೆ ಕೂತಿದ್ರು. ಅಂದ್ರೆ ಈ ಕಮಲದ ಬುಡದಾಗ ಏನಾರೆ ಅಡಿಗೆನೇನು ನನ್ನ ತಂದಾವ. ಆ ಕಮಲದ ತಳೆಗಳು, ಕಮಲದ ತೇಜಿನ ಅದರ ಮೂಲದ ನಾಳದ ಆಳದೊಳಗಡೆ ಅಲ್ಲೂ ಏನೂ ಇಲ್ಲೇ ಇಲ್ಲ. ಮತ್ತೆ ಮೇಲೆ ಬಂದು ಕೂತು ಇದೇನಾಯ್ತಪ್ಪ, ಯಾರು ನನ್ನ ತಂದವ್ರು ಯಾರು, ಹಡದವ್ರು ಯಾರು, ಪಡೆದವ್ರು ಯಾರು, ಯಾರು ಗೊತ್ತಾಗೋರ್ತಾರ ಪತ್ತ ಹಾಕೋರ್ತಾರ ಅಂತ ಮುಡುಕಾಡಿದ್ರೊಳಗಾಗಿ
ಆಕಾಶವಾಣಿ ಆಯ್ತು. ಆಕಾಶವಾಣಿ ಏನಾಯ್ತು? 16:21 ಅಂತ ಆಕಾಶವಾಣಿ ಆಯ್ತು. ಒಗಟು ಹಾಕಿದಂಗೆ ಹೇಳಿ ಕಟ್ಟಲಪ್ಪ. 16:21 ಕಾರು ಸಾಧಿಪಾಲಯವನು ಏನು ಶಿಬಿರ ಗಿಬಿರ ನಡೆಸಿಯಾರು, 16 ಹುಡುಗ ಅಂಕಿ ಮಕ್ಕಿ ಕಳಿಸ್ತಾರೋ, ಇದು ಏನು ಅಂತ ಕೇಳಿದ್ರು. ಗೊತ್ತಾಗಲಿಲ್ಲ. ಅನಂತರ ತಿಳಿತವ್ರಿಗೆ 16 ಏನು, ಇವೇನು ವರ್ಣಗಳವಲ್ಲ, ಭಗವದ್ ವಾಚಕವಾದಂಥವುಗಳು ಇವೆಲ್ಲನೂ ಕೂಡ ಪರಮಾತ್ಮ ಹೇಳ್ತಾವ. ಕಡ ತಂದಿರ್ತೀವಿ ನಾವು ಇವನ್ನೆಲ್ಲ, ದೇವರ ಶಬ್ದ ಇವು. ಕ ಅಂದ್ರೆ ಕಮಲಾಸನಾಯ ಮಹಾ, ಖಂ ಕಪತೆಯ ಮಹಾ, ಖಂ ಗರುಡಾಸನಾಯ ಮಹಾ, ಘಂಗಮಾಯ ಮಹಾ, ಗಂಗಸಾರಾಯ ಮಹಾ, ಖಂ ಚಂದ್ರಂಗಾಯ ಮಹಾ. ಚ ಅಂದ್ರೆ ಚಟ್ನಿ ಅಲ್ಲ, ಚಕ್ರಿ ಅಲ್ಲ, ಚೂಡ ಅಲ್ಲ. ಚ ಅಂದ್ರೆ ಚಾರ್ವಂಗನಾದ ಪರಮಾತ್ಮ ಲಕ್ಷ್ಮೀಪತಿ ನಾರಾಯಣ ಅಂತ ಅರ್ಥ. ಕ ಅಂದ್ರೆ ಕರದಂತ ಏನು ಗುಡುಗುರಿ ಬೋಂಡ ಅಲ್ಲ. ಕ ಕಮಲಾಸನಾಯನ, ಖಂ ಖಗಾಯನ ಖಗೇಶ್ವರಾಯನ, ಖಗವಾಹನಾಯನ, ಗಂ ಗರುಡಾಸನಾಯನ, ಗಂಗ ಧರ್ಮಾಯನ, ಗಂಗ ದೇವರ ಹೆಸರು. ಹಂಗ ಅವ್ರು ಎಣಿಸ್ಕೊಂಡ್ರು. ಕ ಕ 16 ಅಂದ್ರೇನು? ಕ ಕ ಗ ಘ ಙ 5, ಚ ಚ ಜ ಜ ಯ 10, ಟ ಟ ಡ ಢ ಣ 15. 16 ಅಂದ್ರೆ ತ. ಓಹೋ, ಅರ್ಥ ಆಯ್ತು. ತ 16. 21 ಅಂದ್ರೆ ಹಿಂಗೆ ಎಣಿಸೋದ್ ಹೋದ್ರ ಅತ್ತ ತತ ದಾಧ. ಆಮೇಲೆ 21 ತುಪ್ಪ. 16 ಅಂದ್ರೆ ತ, 21 ಅಂದ್ರೆ ಪ, ಎರಡೂ ಕೂಡಿಸಿದ್ರೆ ತ ಪ. ತಪಸ್ಸು ಮಾಡೋ ತಮ್ಮ ಅರ್ಥ ಆಯ್ತು. ಅಂದ್ರೆ ತಿಳಿತೀನಿ. ನಾಲ್ಕು ಮಾರೇವ್ ನೋಡ್ರಿ, ಒಂದು ಬ್ರೈನ್ ಫೇಲ್ ಆದ್ರೂ ಸಹಿತ ನಾಲ್ಕು. ಸಿನಿಮಾದೊಳಗೆ ಒಂದಿಲ್ಲ ರೇಟ್ ನಿಂತಿತ್ತು, ಒಂದು ಎರಡು ಮಷಿನ್ ಹಚ್ಚಿರ್ತಾರಂತ. ಅಂದ್ಮೇಲೆ ಇದು ನಾಲ್ಕು ಒಳಗೆ ತಿಳಿತಂದ್ರೆ ಅವರು ತಪ್ಪ ತಪಸ್ಸು ಮಾಡು. ತಪಸ್ಸು ಮಾಡಲೇ ಹೋದ್ರೆ ಇದ್ರ ವಿರುದ್ಧ ಆದ್ರೆ ತಪ್ಪ, ಇದ್ರ ವಿರುದ್ಧ ಆದ್ರೆ ಪತ್ತ, ಪತಿತನಾಗಿ ಪತನಾಗಿ ಹೋಗ್ತಾರೆ. ಆದ್ರಿಂದ ತಪಸ್ಸು ಮಾಡು. ಬ್ರಹ್ಮದೇವರು ಮಾಡಿದ್ರಿ, ಎಷ್ಟು ದಿವಸ ತಪಸ್ಸು ಮಾಡಿದ್ರು? ಒಂದು 100 ವರ್ಷ ಮಾಡಿ. ಒಂದು ದಿವಸ, ಎರಡು ದಿವಸ ಅಲ್ಲ, ನಮಗೆ 100 ದಿವಸ ಬಿಟ್ಟು 100 ಮಿನಿಟ್ ಮಾಡುವುದಾಗುವುದಿಲ್ಲ. 100 ಮಿನಿಟ್ ಮಾಡ್ತಿರ್ತೇವೆ ನಾವು ಜಪ. ಆ 100 ಮಿನಿಟ್ನ 100 ಕಾರ್ಭಾರ ಮಾಡ್ತೀವಿ. ಜಯ್ಯಾಗಿ ಜಪ ಮಾಲ್ ತಿರುಗ್ತಿರ್ತದೆ. ಓಂ ಕ್ಲೀಂ ಕೃಷ್ಣಾಯಮ, ಓಂ ಕ್ಲೀಂ ಕೃಷ್ಣಾಯಮ, ಓಂ ಕ್ಲೀಂ ಕೃಷ್ಣಾಯಮ. ಗೋವಿ ಬಂದ ಹೆಂಗ? ಓಂ ಕ್ಲೀಂ ಕೃಷ್ಣಾಯಮ, ಓಂ ಕ್ಲೀಂ ಕೃಷ್ಣಾಯಮ. ಅವ್ ಸಂಡಾಸ ತಿಳ್ಕೊಂಡು ಬಂದು ಬೆಳ್ಕೊಂಡು ಹೋದ ಹೆಂಗ? ಓಂ ಕ್ಲೀಂ ಕೃಷ್ಣಾಯಮ, ಓಂ ಗಲ. ಮೋಚಿ ಬಂದು ಚಪ್ಪಲಿ ಹೊರಗೆ ಕೊಟ್ಟು ಹೋದೆ ಹೆಂಗ? ಓಂ ಕ್ಲೀಂ ಕೃಷ್ಣಾಯಮ. ಕೃಷ್ಣ ಏನ್ ಹರಗಣಿ ಬೆಳ್ಕೊಂಡು ಸರಿ ಸಲ ಅಲ್ಲ. ಮಾಡುವುದೇ 3 ಮಿನಿಟು, ಅವಾಗ 100 ಕಾರ್ಭಾರ ಎಲ್ಲ ಮಾಡ್ತಾನೆ ಮನುಷ್ಯ. ಭಗವಂತನನ್ನ ಧ್ಯಾನ ಏಕತಾನಲ್ಲಿನ ಮಾನಸರಾಗಿ ಪರಮಾತ್ಮ ಧ್ಯಾನ ಮಾಡಿದ್ರೆ ಹೊರಗೆ ನಗರ ಬರ್ತಿ ಕೇಳಿಸ್ಬಾರ್ದು. ಇಷ್ಟು ಧ್ಯಾನವನ್ನು ಮಾಡು. ಬ್ರಹ್ಮದೇವರು 100 ವರ್ಷ ಭಗವಂತನ ತಪಸ್ಸು ಮಾಡಿದ್ದಾರೆ. ಆ ತಪಸ್ಸು ಮಾಡಿದ ಮೇಲೆ ಪರಮಾತ್ಮ ಪ್ರೀತನಾದ, ಪ್ರತ್ಯಕ್ಷನಾದ, ಪ್ರಸನ್ನನಾದ, ಎದುರಿಗೆ ಬಂದು ನಿಂತುಕೊಂಡ, ಬೇಕಾದ ಬೇಡ ಅಂತ ಹೇಳಿದ, ಕೇಳಿದ್ದು ಕೊಡ್ತೇನೆ ಎಂದ. ಬ್ರಹ್ಮದೇವರು ಏನು ಮಾಡಬೇಕ್ರಿ? ಸ್ವಾಮಿ ಯಾವುದು ಬೇಡ ಅಂದ್ರ ಹಂಗಾರೆ ಏನು ಬೇಕು? ಜ್ಞಾನ ಕೊಡು, ನಿನ್ನ ದಿವ್ಯವಾಗಿರತಕ್ಕಂಥ ಜ್ಞಾನವನ್ನು ಕೊಡು ಅಂತ ಹೇಳಿದಾಗ, ಆವಾಗ ಭಗವಂತ ನಾರಾಯಣ ವಿಷ್ಣು ವಾಸುದೇವ ಕೃಷ್ಣ ತನ್ನ ಕೊಚ್ಚಿನ ಗಂಡಸು ಮಗಳಾದ ಬ್ರಹ್ಮದೇವರಿಗೆ ಜ್ಞಾನೇನು ಉಪದೇಶ ಮಾಡಿದ, ಅದೇ ಭಾರತ. ಭಾರತ ಯಾರು ಹೇಳಿದ್ರು ಅರ್ಥ ಆಯ್ತು? ಸಾಕ್ಷಾತ್ ಭಗವಂತ ಇದು ನವನೇ ಹೇಳ್ತಾ ಇದ್ದ. ಪುರಾಮಯ ಪ್ರೋಕ್ತಂ ಅಜಾಯ ನಾಭ್ಯೇ, ನಾಭಿಯಲ್ಲಿ ನಿಷಣ್ಣಾಯ ಕೂತಂಥ ಅಜಾಯ ಬ್ರಹ್ಮದೇವನಿಗೆ ಮಯ, ನಾನೇ ಸ್ವಂತ ಖುದ್ದ ಹೇಳ್ತೇನಪ್ಪ ಭಾಗವತ. ದೊಡ್ಡ ದೊಡ್ಡ ಆಚಾರ್ಯ ಒಂದು ಸುಧಾ ಓದಿ ಬಂದ್ರು ಅಂತ ಕೆಟ್ಟ ನಾವು ಪುರಾಣ ಗ್ರಂಥ ಹೇಳಂಗಿಲ್ಲ. ಹೇಳಿದ್ರೆ ನಾವು ಪಾಠನೇ ಹೇಳ, ಪಾಠ ಹೇಳಿದ್ರು ಪುರಾಣ ಹೇಳಬಾರ್ದಂತಾರೆ. ದೇವರೇ ಹೇಳಂದ್ರೆ ಅದನ್ನೇ ಪುರಾಣ ಹೇಳ ಭಗವನ್ ಭಾಗವತ್ ಹೇಳಿದ. ಪುರಾಮಯ ಪ್ರೋಕ್ತ ಮಜಾಯ ನಭ್ಯ, ಅದಕ್ಕೆ ಹೇಳ್ತಾರೆ ಅದ್ಯಾವುದು? ಜ್ಞಾನಂ ಪರಂ ಮನ್ ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ. ಇದಕ್ಕೆ ಭಾಗವತ ಭಾಗವತ ಅಂತ ಹೇಳ್ತಾ ಇದ್ದಾರೆ. ಯಾರು ಹೇಳಿದ್ರು? ಭಗವಂತ ಹೇಳ್ದ. ಯಾರು ಹೇಳ? ಬ್ರಹ್ಮದೇವರು ಹೇಳಿದ್ರು. ತನ್ನ ಚೊಚ್ಚಿನ ಗಂಡಸು ಮಗನಿಗೆ ಹೇಳ್ದ. ಮಗನಿಗೆ ಹೇಳ್ಯಾರ ಅಂದ್ರೆ ಆ ಪ್ರೀತಿಯಿಂದ. ಮಗನ ಜೋಡಿ ಊಟ ಮಗನ ಜೋಡಿ ಪಾಠ ಓದ್ಬೇಕಂತ, ಹಳೆಯ ಜೋಡಿ ಊಟ ಮಾಡ್ಬೇಕಂತ,
ಅಳಿಯ ಬಂದ ಆತ್ತಿ ಏನು ಕುಣುಕುಣದು 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 ಮಾಡ್ತಾ ಇರ್ತಾಳೆ. ಯಾವ ಗಂಡಸ ಮಕ್ಕಳಿಗೂ ಆಟ ಮಾಡುದಿಲ್ಲ, ಹೆಣ್ಮಕ್ಕಳಿಗೂ ಮಾಡುದಿಲ್ಲ. ಅಳೆಯಂದ್ರೆ ಬಂದ್ರು ಅಂದ್ರೆ ಅವ್ರಿಗೆ ಊಟಕ್ಕೆ ಹೋದ್ರೆ ಧನ್ಯಾಗಿ ಹೋಗ್ತಾ ಇದ್ದಾರೆ. ಹಂಗ ಮಗನ್ ಜೋಡಿ ಪಾಠ ಓದ್ಬೇಕು. ಯಾರ್ಯಾರು ಹೇಳಿದ್ರು ಮಗ ಗುಟ್ಟ ರಟ್ ಮಾಡಿ ಗುರುಗಳಾದವ್ರು ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಂತೂ ಚಚ್ಚಿದ ಗಂಡಸು ಮಕ್ಕಳು, ಭಗವಂತನಿಗೆ ಗಂಡಸು ಮಕ್ಕಳು, ಇಬ್ರು ಗಂಡಸು ಮಕ್ಕಳು, ಒಂದ್ ಹೆಣ್ಮಕ್ಳು. ಅವನು ಫ್ಯಾಮಿಲಿ ಪ್ಲಾನಿಂಗ್ ಮಾಡಿದ್ದು ಪರಮಾತ್ಮ ದೇವರು. ಇಬ್ರು, ಎರಡು ಗಂಡು ಒಂದು ಹೆಣ್ಣು ಅಲ್ಲ, ಯಾವ್ದು ಎರಡು ಗಂಡು ಒಂದು ಹೆಣ್ಣು, ಯಾವ ಎರಡು ಗಂಡು ಪೈಕಿ ಸರಸಿ ಜನಸನ ಮನೋಯ ಇರುವರು ಸುತರು ಸುರತ ರಂಗಿನೇತನುಯ. ಭಗವಂತನಿಗೆ ಗಂಡಸು ಮಗ ಯಾವ? ಸರಸಿ ಜಾಸನ ಬ್ರಹ್ಮದೇವ್. ಸರಸಿ ಜಾಸನ ತನುಜ ಯಾರ್ಯಾರು? ಇರುವರು ಸುತರು ಸುರತ ರಂಗಿನೇತ ಸರಸಿ ಜಾಸನ ಮನೋಜ ಕಾಮ ಬ್ರಹ್ಮ ಇಬ್ಬರು ಭಗವಂತನ ಟಚ್ಚಿರ ಒಂದು ಮರ್ಚಿರ. ಸರಸಿ ಜಾಸನ ಮನೋಜ ಇರುವರು ಸುತರು ಸುರತ ರಂಗಿನೇತನುಜ ಪುರವೇ ವೈಕುಂಠ ಇಂದ್ರಾಜ್ಯಮರರು ಕಿಂಕರರು. ಸಾಮಾನ್ಯ ನಮ್ಮ ದೇವರು ವೈಭವ. ಅಮರರು ಕಿಂಕರರು ಗರುಡಾ ಬಾಹುನ ದುರ್ಗ ಪರ್ಯಂಕ ಕಲಂಕ ಸರಿದೊರೆಗಳ ನಾಲ್ ಅರಿಯನು ವೆಂಕಟ ಗಿರಿಯಲಿ ಇರುತ್ತ ಅಂಥಾಮ ಸರಿದೊರೆಯನು ಗಿರಿಯಲಿ ಇಂಕುಟ. ಪರಮಾತ್ಮನಿಗೆ ಸರಿದೊರೆ ಅನ್ನೋದಿಲ್ಲ, ವೈಕೈ ಅನ್ನೋದಿಲ್ಲ, ಸಮ ಅನ್ನೋದಿಲ್ಲ. ಸರಿದೊರೆಗಳ ನರಿಯನು ವೆಂಕಟ ಗಿರಿಯಲಿ ಪರಮಾತ್ಮನಿಗೆ ಮರೆಯದ ತರೋ ಜರನಾಗ ತರುಣ ಮರುತಾಂತರ್ಗದ ಸಿರಿಜಯ ವಿಠಲ ಭಗವಂತನ ಕೊಂಡ